ನಾನು ನನ್ನದು ಅನ್ನೋದಲ್ಲ ನಾವೆಲ್ಲರೂ ಒಂದೇ ಈ ನಿಸರ್ಗದ ಭಾಗ ಹಾಗಾಗಿ ನಾವೆಲ್ಲರೂ ಪರಸ್ಪರರನ್ನ ಅವಲಂಬಿಸಿಕೊಂಡೇ ಬದುಕಿದ್ದೀವಿ ಎನ್ನುವ ಪರಮ ಸತ್ಯವನ್ನ ಒಪ್ಪಿಕೊಂಡೇ ಬದುಕಬೇಕು ಈ ಜೀವನದ ಈ ನಿಸರ್ಗದ ನಮ್ಮ ಒಳ ಹೊರಗಿನ ಬದುಕಿನ ಮೇಲಿನ ವಿವರಗಳಲ್ಲದೆ ಅಂತರಂಗಕ್ಕೆ ಹೊಕ್ಕಿ ಅದರ ಒಂದು ರಹಸ್ಯಗಳನ್ನ ತಿಳಿದು ಅದನ್ನ ಜಗದಿತಕ್ಕಾಗಿ ಒಂದು ವಿದ್ಯೆಯಾಗಿ ಒಂದು ಜ್ಞಾನವಾಗಿ ಹಂಚುವವನೇ ಋಷಿ ಮೆಕಾಲೆ ಎಜುಕೇಶನ್ ಬಂದು ವಿಷ ಹಿಂಡಿ ನೀವೆಲ್ಲ ಮೂರ್ಖರು ನಿಮ್ಗೇನೋ ಗೊತ್ತಿಲ್ಲ ನಾವೇನೋ ಹೇಳ್ತೀವಿ ನನ್ನ ಗುರು ನನ್ನ ಬುಕ್ನ ಫಾಲೋ ಮಾಡಿ ಹೋಗ್ತೀವಿ ಅಂತ ಹೇಳಿ ಆಕ್ರಮಣಕಾರರಿಂದ ಆಚೆಯಿಂದ ಬಂದಂತಹ ದುರಭಿಪ್ರಾಯಗಳೇನಿದೆ ಈ ಕಪ್ಪು ಮೋಡಗಳು ಬಂದು ಪಾರಂಪರಿಕ ಜ್ಞಾನ ಸೂರ್ಯನ ಮುಚ್ಚಿ ಹಾಕಿದೆ ನಮಸ್ಕಾರ ನಮ್ಮ ಹಿಂದೂಗಳಲ್ಲಿ ಒಬ್ಬೊಬ್ರು ನಂತರ ಸಂಬಂಧವೇ ಇಲ್ಲ ಎಲ್ಲರದೂ ಒಂದು ಬಹಳ ವಿಭಿನ್ನವಾದ ಒಂದು ಜೀವನ ಕ್ರಮ ಪದ್ಧತಿ ನಂಬಿಕೆಗಳು ನಾವು ಹಲವಾರು ಚಿಕ್ಕ 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 ಪಂಥಗಳು ಒಟ್ಟಿಗಿದಿವಿ ಅಷ್ಟೇ ಅದಕ್ಕೊಂದು ಸೂತ್ರಪ್ರಾಯವಾದ ಒಂದು ಐಕ್ಯ ಭಾವ ಇಲ್ಲ ಅಂತನ್ನುವ ಬಹಳ ದೊಡ್ಡ ಸುಳ್ಳನ್ನು ವೈಭವೀಕರಿಸಿ ಎಲ್ಲ ಕಡೆ ಹರಡಲಾಗಿದೆ ಅದನ್ನು ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಕಲರ್ಫುಲ್ ಆಗಿ ಹೇಳಿ ನಂಬಿಸಿ ಅದಕ್ಕೆ ರಾಜಕೀಯ ಸ್ವಾರ್ಥಹಿತ ಆಸಕ್ತಿಗಳು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಕೂಡ ನಮ್ಮ ಸಮಾಜವನ್ನು ಒಡೆಯುವಂತಹ ಮತ್ತೊಂದು ತಂತ್ರ ಇದು ಆದರೆ ಇದು ಎಷ್ಟು ದೊಡ್ಡ ಸುಳ್ಳು ಅನ್ನೋದನ್ನು ಸ್ವಲ್ಪ ನಾವು ಅವಲೋಕನ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಈ ಭಾರತದಲ್ಲಿ ಈ ಸನಾತನ ಸಂಸ್ಕೃತಿಯಲ್ಲಿ ಅರಳಿದಂತಹ ಸ್ವಪಜ್ಞವಾಗಿ ಸಹಜವಾಗಿ ಭೌಗೋಳಿಕ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ತಾನೇ ತಾನಾಗಿ ಮನುಷ್ಯನ ಅಂತರಂಗದ ಒಂದು ಅನುಸಂಧಾನದೊಂದಿಗೆ ಅರಳಿದಂತಹ ಯಾವುದೇ ಮತಪಂಥಗಳಿರ್ಬೋದು ಅದು ವೈದಿಕ ಇರ್ಬೋದು ಹಲವಾರು ಆಗಮಗಳಿರ್ಬೋದು ಪ್ರಾಂತೀಯವಾದ ಪದ್ಧತಿಗಳಿರ್ಬೋದು ವನ್ಯ ಸಂಸ್ಕೃತಿ ಇರ್ಬೋದು ಗ್ರಾಮೀಣ ಸಂಸ್ಕೃತಿ ಇರ್ಬೋದು ಯಾವುದನ್ನೇ ತೆಗೆದುಕೊಳ್ಳಿ ಬೌದ್ಧ ಜೈನ ಸಿಖ ಒಟ್ಟಿನಲ್ಲಿ ಭಾರತೀಯ ಮೂಲದ್ದು ಯಾವ್ಯಾವದಿದೆ ಇಲ್ಲೆಲ್ಲ ಈ ಎಲ್ಲದರಲ್ಲೂ ಕೂಡ ಸ್ವತಂತ್ರವಾದ ಚಿಂತನೆ ಇದೆ ಸ್ವತಂತ್ರವಾದ ಶೈಲಿಯ ಅನುಸಂಧಾನ ಇದೆ ನಿಜ ಅದೆಲ್ಲರ ಜೊತೆಗೆ ಈ ಎಲ್ಲಕ್ಕೂ ಸಮಾನವಾದ ಕೆಲವು ಸಂಸ್ಕಾರಗಳಿವೆ ಅದನ್ನು ಸಮಾನ ಸಂಸ್ಕಾರ ಅಂತ ಕರಿಬೋದು ಈ ಸಮಾನ ಸಂಸ್ಕಾರಗಳೇನು ಅಂತಂದ್ರೆ ಐದು ಮುಖ್ಯವಾಗಿ ನಾವು ನೋಡ್ತೀವಿ ನಮ್ಮ ಪರಂಪರೆಯಲ್ಲಿ ಇದು ಭಾರತೀಯ ಮೂಲದ ಎಲ್ಲ ಮತ ಪಂಥಗಳಿಗೂ ವರ್ಣ ಲಿಂಗ ಭೇದವಿಲ್ಲದೆ ಪಂಥಗಳ ಭೇದವಿಲ್ಲದೆ ಪ್ರದೇಶ ಪ್ರಾಂತಗಳ ಭೇದವಿಲ್ಲದೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಅತ್ಯಂತ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಅತ್ಯಂತ ಅನ್ವಯವಾಗುವಂತಹ ಪ್ರಸ್ತುತವೆನಿಸುವಂತಹ ಅಂಶಗಳು ಇದನ್ನು ಪಂಚಯಜ್ಞ ಅಂತ ಸ್ಮೃತಿಗಳು ವೇದಗಳು ಕರೆಯುತ್ತವೆ ಅದನ್ನೇ ಸಮಾನ ಸಂಸ್ಕಾರಗಳು ಸಂಸ್ಕೃತಿ ಅಂತ ನಾವು ಹೇಳ್ತೀವಿ ಈ ಪಂಚಯಜ್ಞಗಳು ಎಷ್ಟು ಅರ್ಥಪೂರ್ಣ ಪೂರ್ಣವಾಗಿವೆ ಯಾರೋ ಒಬ್ಬರ ನಿರ್ದೇಶನವೂ ಬೇಕಾಗಿಲ್ಲ ನಾವಾಗಿ ನಾವು ಮಾಡಬಹುದಾದಂಥದ್ದು ಪಂಚಯಜ್ಞಗಳಲ್ಲಿ ಮೊದಲನೇದು ಯಜ್ಞ ಎರಡನೇದು ಯಜ್ಞ ಮೂರನೇದು ಪಿತೃಯಜ್ಞ ನಾಲ್ಕನೇದು ಮನುಷ್ಯಯಜ್ಞ ಐದನೇದು ಭೂತಯಜ್ಞ ಅಂತ ನಾವೆಲ್ಲರೂ ಋಣದೊಂದಿಗೆ ಹೊಟ್ಟತೀವಿ ನಾನು ಸ್ವತಂತ್ರ ಐ ಆಮ್ ಇಂಡಿಪೆಂಡೆಂಟ್ ಮೈ ಲೈಫ್ ಮೈ ಮನಿ ಮೈ ರೈಟ್ಸ್ ಅಂತ ಹೊರಡುವಂಥ ಆ ಇಂಡಿವಿಜುವಲಿಸಮ್ ಅಂತ ಏನಿದೆ ಇದು ಪಶ್ಚಿಮದಿಂದ ಬೆಳೆದಂಥ ಒಂದು ಮನೋರೋಗ ಇದು ಸಂಸಾರಗಳ ನೋಡುತ್ತಾ ಇದೆ ಸಮಾಜಗಳ ನೋಡುತ್ತಾ ಇದೆ ಹಾಗೆ ಹೊರಟಂಥವರ ಜೀವನ ಕೂಡ ಕೊನೆಗೆ ಖಾಲಿಯಾಗಿ ಅವರು ದುಃಖದ ಮಡುವಿನಲ್ಲಿ ಬಿದ್ದು ಹೋಗ್ತಾರೆ ನಾನು ನನ್ನದು ಅನ್ನೋದಲ್ಲ ನಾವೆಲ್ಲರೂ ಒಂದು ಒಂದೇ ಈ ನಿಸರ್ಗದ ಭಾಗ ಹಾಗಾಗಿ ನಾವೆಲ್ಲರೂ ಪರಸ್ಪರರನ್ನ ಅವಲಂಬಿಸ್ತೀವಿ ಬದುಕಿದ್ದೀವಿ ಎನ್ನುವ ಪರಮ ಸತ್ಯವನ್ನು ಒಪ್ಪಿಕೊಂಡೇ ಬದುಕಬೇಕು ಅದು ಬಹಳ ಮುಖ್ಯ ಹಾಗಾಗಿ ಈ ಪಂಚಯಜ್ಞಗಳಲ್ಲಿ ನಾವು ನೋಡ್ತೀವಿ ನಾವು ಯಾರ್ಯಾರಿಗೆ ಚಿರಋಣಿಗಳು ಅವರೆಲ್ಲರನ್ನು ಕೂಡ ಸತತ ಸ್ಮರಿಸ್ತಾ ಅವರನ್ನು ಗೌರವದಿಂದ ಪೂಜಿಸ್ತಾ ಅವರೊಂದಿಗೆ ಸಮರಸವಾಗಿ ಬದುಕಬೇಕು ಅದೇ ಜೀವನದ ಸೂತ್ರ ಅದೇ ಇಹಕ್ಕೂ ಪರಕ್ಕೂ ಬೇಕಾದಂತಹ ಒಂದು ಜೀವನ ನೀತಿ ಮೊದಲೇದಾಗಿ ನಾವು ದೇವತೆಗಳಿಗೆ ಋಣಿಗಳು ಯಾರು ದೇವತೆಗಳು ಅವರನ್ನ ಕಂಡಿಲ್ಲ ನಾವು ನೋಡಿಲ್ಲ ಆದರೆ ಅವರ ಅಸ್ತಿತ್ವವನ್ನು ನಾವು ಎಲ್ಲೋ ಒಂದು ಕಡೆ ಫೀಲ್ ಮಾಡ್ತೀವಿ ನಮ್ಮ ಈ ಅದ್ಭುತವಾದ ಸೃಷ್ಟಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಏನೋ ತನಕ ತಾನೇ ನಡೀತಾ ಇಲ್ಲ ಒಂದು ಅದ್ಭುತವಾದ ನಿಯಮ ಇಲ್ಲಿದೆ ಸೂರ್ಯ ಚಂದ್ರ ಇರ್ಬೋದು ನದಿ ಬೆಟ್ಟ ಗುಡ್ಡಗಳಿರ್ಬೋದು ವನಸ್ಪತಿಗಳಿರ್ಬೋದು ನಮ್ಮದೇ ಈ ದೇಹ ಇರ್ಬೋದು ಎಷ್ಟು ವೈಜ್ಞಾನಿಕವಾಗಿ ಎಷ್ಟು ನಿಯಮಿತವಾಗಿ ಎಲ್ಲೂ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಇಚ್ಛಾಶಕ್ತಿ ಇದೆ ಪರಮಾತ್ಮ ಶಕ್ತಿ ಇದೆ ಆ ಪರಮಾತ್ಮನ ನಾನಾ ವಿಭೂತಿಗಳನ್ನು ಒಂದೊಂದು ದೇವತೆಯಾಗಿ ನಾವು ಧ್ಯಾನಿಸ್ತೀವಿ ಈ ಎಲ್ಲ ದೇವತೆಗಳಿಂದಾಗಿ ನಮ್ಮ ಅಸ್ತಿತ್ವ ಹಾಗಾಗಿ ಪ್ರತಿದಿನವೂ ಬೆಳಗ್ಗೆ ವ್ರತ ಸಂಧ್ಯಾಕಾಲದಲ್ಲಿ ಸಾಯಂಕಾಲ ಸಾಯಂ ಸಂಧ್ಯಾಕಾಲದಲ್ಲಿ ಯಾವುದೋ ರೂಪದಲ್ಲಿ ಸ್ಮರಿಸುವಂಥದ್ದು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಿಲ್ಲ ನಾವು ಯಾವ ಕುರದಲ್ಲಿ ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ಎಲ್ಲಿ ಯಾವ ವೃತ್ತಿಯಲ್ಲಿ ಹುಟ್ಟಿರ್ತೀವೋ ತದನುಸಾರವಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟಂಥ ರೀತಿಯಲ್ಲಿ ಬೆಳಗ್ಗಿನ ಜಾವದಲ್ಲಿ ಶಿವಮಂತ್ರ ಇರ್ಬೋದು ವಿಷ್ಣು ಮಂತ್ರ ಇರ್ಬೋದು ದೇವಿ ಮಂತ್ರ ಇರ್ಬೋದು ಗಣಪತಿ ಸೂರ್ಯ ಇರ್ಬೋದು ಯಾವುದೇ ಇರ್ಬೋದು ಇವುಗಳ ಉಪ ಭೇದಗಳಿರ್ಬೋದು ಒಟ್ಟಿನಲ್ಲಿ ಬೆಳಗ್ಗೆ ಸಂಜೆ ದೇವರ ದೀಪ ಹಚ್ಚಿ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಮಗೆ ಅಸ್ತಿತ್ವವನ್ನು ಕೊಟ್ಟ ಈ ಅದ್ಭುತ ಸೃಷ್ಟಿಯನ್ನು ಕೊಟ್ಟು ನಮ್ಮ ಅಸ್ತಿತ್ವಕ್ಕೆ ಕಾರಣವಾದಂತಹ ದೇವತೆಗಳನ್ನು ಕೈ ಮುಗಿತೀವಿ ಇದು ಮೊದಲ ಸಮಾನವಾದ ಸಂಸ್ಕಾರ ಸರ್ವರಿಗೂ ಎಲ್ಲರೂ ಮಾಡ್ತಾ ಇದ್ದೀವಿ ಇದನ್ನು ಗುರುತಿಸ್ಕೋಬೇಕಾಗಿದೆ ನಾವು ಎರಡನೇದು ಯಾವುದು ಅಂತಂದರೆ ಋಷಿಯಜ್ಞ ಋಷಿಗಳಿಗೆ ನಾವು ಹಚ್ಚಿರೋ ಋಣಿಗಳು ಯಾರು ಋಷಿಗಳು ಎಲ್ಲೋ ಹಿಮಾಲಯದಲ್ಲಿ ಗಡ್ಡ ಬಿಟ್ಕೊಂಡು ಕೂತಿರೋ ಋಷಿಗಳು ಅಂತ ಟಿ ವಿ ಸಿನಿಮಾಗಳಲ್ಲಿ ನೋಡ್ತೀವಿ ಅದೊಂದು ಪಿಕ್ಚರೈಸೇಷನ್ ಆದರೆ ಮೂಲತಃ ಋಷಿ ಕ್ರಾಂತ ದರ್ಶನಾಥ ಈ ಜೀವನದ ಈ ನಿಸರ್ಗದ ನಮ್ಮ ಒಳ ಹೊರಗಿನ ಬದುಕಿನ ಮೇಲಿನ ವಿವರಗಳಲ್ಲದೆ ಅಂತರಂಗಕ್ಕೆ ಹೊಕ್ಕಿ ಅದರ ಒಂದು ರಹಸ್ಯಗಳನ್ನು ತಿಳಿದು ಅದನ್ನು ಜಗದ ಒಂದು ವಿದ್ಯೆಯಾಗಿ ಒಂದು ಜ್ಞಾನವಾಗಿ ಹಂಚುವವನೇ ಋಷಿ ಇಂತಹ ಹಲವಾರು ಋಷಿಗಳಾಗಿ ಹೋಗಿದ್ದಾರೆ ಇವತ್ತು ನಾವು ಮಾತನಾಡುವ ಭಾಷೆ ಇರ್ಬೋದು ನಮ್ಮ ಸಾಹಿತ್ಯ ಇರ್ಬೋದು ನಮ್ಮ ಜೀವನ ಶೈಲಿ ಇರ್ಬೋದು ನಾವು ಬಳಸುವ ಸಂಪನ್ಮೂಲಗಳನ್ನು ಹೇಗೆ ಬಳಸಬೇಕು ಅನ್ನೋದಿರ್ಬೋದು ಆಹಾರ ಪದ್ಧತಿ ಇರ್ಬೋದು ವೈದ್ಯಕೀಯ ಪದ್ಧತಿ ಪದ್ಧತಿ ಇರ್ಬೋದು ಭೌತಶಾಸ್ತ್ರ ಇರ್ಬೋದು ಗಣಿತಶಾಸ್ತ್ರ ಇರ್ಬೋದು ಕಲೆ ಸಂಗೀತ ಕಾವ್ಯ ಶಾಸ್ತ್ರಾದಿಗಳಿರ್ಬೋದು ವಸ್ತ್ರ ಸಂಹಿತೆ ಇರ್ಬೋದು ಎಲ್ಲವನ್ನು ಒಟ್ಟು ಯಾವುದನ್ನು ದಂಡನೀತಿ ವಾರ್ತಾ ಅಂತೆಲ್ಲ ಹೇಳ್ತೀವಿ ಎಲ್ಲ ಕೂಡ ನಮ್ಮ ಜೀವನದ ಎಲ್ಲ ಅಂಶಗಳನ್ನು ನಮ್ಮನ್ನು ಸುಸಂಸ್ಕೃತಗೊಳಿಸುವಂಥ ಸಿವಿಲೈಸ್ಡ್ ಸೊಸೈಟಿ ಅಂತ ಹೇಳ್ತೀವಲ್ಲ ಈ ರೀತಿ ಬದುಕೋದಕ್ಕೆ ಪೋಷಕವಾದಂಥ ಒಂದು ಪರಂಪರೆ ಇರುತ್ತೆ ಇದ್ದಕ್ಕಿದ್ದಾಗೆ ನಾವು ಕಾರ್ ಕಣ್ಣು ಹುಡ್ಕ್ಲಿಲ್ಲ ಯಾರೋ ಎಂದೋ ಒಂದು ಚಕ್ರವನ್ನು ಕಣ್ಣು ಹುಡುಕಿದ ಇನ್ವೆಂಟಿಂಗ್ ಎ ವೀಲ್ ಅಂತ ಅದು ತುಂಬ ದೊಡ್ಡ ಒಂದು ಇನ್ವೆನ್ಷನು ಅಲ್ಲಿಂದ ಬಂದು ಬಂದು ಎಷ್ಟೋ ಪ್ರಾಜ್ಞರ ಪ್ರಯೋಗದಿಂದ ಜ್ಞಾನದಿಂದ ಇವತ್ತು ನಾವಿಲ್ಲಿದ್ದೀವಿ ನಾವು ಫಲಾನುಭವಿಗಳಾಗಿದ್ದೀವಿ ಆ ಇಡೀ ಪರಂಪರೆಯನ್ನ ವಿದ್ಯಾ ಪರಂಪರೆಯನ ಗುರು ಪರಂಪರೆಯನ್ನು ನಾವು ಮರೆಯೋ ಹಾಗಿಲ್ಲ ಮೀ ಮೈ ಮೈ ಲೈಫ್ ಅಂತ ಹೇಳೋ ಹಾಗಿಲ್ಲ ಅವರನ್ನು ಸ್ಮರಿಸ್ಬೇಕು ಅದನ್ನೇ ಋಷಿಯಜ್ಞ ಅಂತ ಹೇಳ್ತಾರೆ ಇದನ್ನ ಹೇಗ್ ಮಾಡೋದು ಅಂತಂದ್ರೆ ಅಧ್ಯಯನಂ ಅಧ್ಯಾಪನಂ ಇಲ್ಲಿವರೆಗೂ ಬಂದಂತಹ ಋಷಿ ಪರಂಪರೆಯ ವಿದ್ಯೆಗಳನ್ನು ಕಲಿಬೇಕು ಯಾವುದನ್ನಾದರೂ ಕಲಿಬೇಕು ಈ ದೇಶದ ಈ ಧರ್ಮದ ಈ ಪರಂಪರೆಯ ಯಾವುದಾದ್ರೂ ಒಂದು ಭಾಷೆಯನ್ನಾದರೂ ಏನಾದರೂ ವಿದ್ಯೆ ಏನಾದರೂ ಅಚ್ಚುಕಟ್ಟಾಗಿ ಕಲಿಬೇಕು ಕಲಿಸ್ತಾ ಹೋಗಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಇದನ್ನು ಋಷಿಯಜ್ಞ ಅಂತ ಹೇಳ್ತಾರೆ ಇಷ್ಟು ಚೆನ್ನಾಗಿದೆ ನೋಡಿ ಪ್ರತಿಯೊಬ್ಬರೂ ಮಾಡತಕ್ಕದ್ದು ಮಾಡ್ತಾ ಇದ್ದೀವಿ ಇನ್ನೂ ಅರಿತು ಮಾಡ್ಬೋದಾದದ್ದು ಮೂರನೇದು ಬಂದು ಪಿತೃಯಜ್ಞ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಂಗ್ ತಾಯಂದರು ಅವರ ತಂದೆ ತಾಯಂದರು ಅವರ ಪೂರ್ವಜರು ಹೀಗೆ ನಮ್ಮ ಒಂದು ದೊಡ್ಡ ಕುಲ ಪರಂಪರೆ ಏನಿದೆ ಅವರೆಲ್ಲ ನಮಗೆ ಪೂಜ್ಯರು ಎಷ್ಟೋ ಜನ ನಮ್ಮ ಕೋಲ್ ತಾತ ಅವರ ಹಿಂದಿನವನ್ನ ನಾವು ಕಂಡಿರಲ್ಲ ಆದರೆ ಅವರ ಡಿ ಎನ್ ಎ ವಂಶವಾಹಿನಿಗಳು ನಮ್ಮಲ್ಲಿ ಹರಿತಾ ಇದೆ ಅವರು ಕೊಟ್ಟ ಅಸ್ತಿತ್ವ ಅವರು ಕೊಟ್ಟ ದೇಹ ಅವರಿಂದ ಬಂದ ಜೆನೆಟಿಕ್ ಕಾಂಬಿನೇಷನ್ ನಮ್ಮಲ್ಲಿದೆ ನಮ್ಮ ಒಂದು ಈ ವ್ಯಕ್ತಿತ್ವಕ್ಕೆ ಒಂದು ಒಂದಲ್ಲ ಒಂದು ರೀತಿ ಅವರು ಮುಖ್ಯವಾದ ಕಾರಕರಾಗಿದ್ದಾರೆ ಮತ್ತು ಆ ಕುಲ ಪರಂಪರೆಯಲ್ಲಿ ಬಂದ ಸಂಸ್ಕಾರ ವಿದ್ಯೆ ಸಂರಕ್ಷೆ ಮಾರ್ಗದರ್ಶನ ಪ್ರೀತಿ ವಿಶ್ವಾಸ ಎಷ್ಟು ಪಡ್ಕೊಂಡಿದ್ದೀವಿ ನಮ್ಮ ನಮ್ಮ ಹಿರಿಯರಿಂದ ಅದೆಲ್ಲವನ್ನು ಸದಾ ಸ್ಮರಿಸ್ಬೇಕು ನಾನು ನನ್ನ ಇಷ್ಟ ನನ್ನ ಜೀವನ ಅಂತ ಹೇಳದೆ ನಮ್ಮ ಹಿರಿಯರನ್ನ ಇಡೀ ಪರಂಪರೆಯನ್ನು ಗತಿಸಿ ಹೋದ ಮೇಲೂ ಕೂಡ ಅವರನ್ನು ಶ್ರದ್ಧಾದಿಗಳ ಮೂಲಕ ಸ್ಮರಿಸುವಂಥದ್ದು ಅವ್ರ ಹೆಸಲ್ಲಿ ದಾನ ಧರ್ಮ ಮಾಡುವಂಥದ್ದು ಇದನ್ನು ಋಷಿಯಜ್ಞ ಅಂತ ಹೇಳ್ತಾರೆ ಎಲ್ಲರೂ ಮಾಡ್ತಾ ಇದ್ದೀವಿ ಅರಿತು ಅರ್ಥಪೂರ್ಣವಾಗಿ ಮಾಡ್ಬೋದಾದದ್ದು ಋಷಿ ಯಜ್ಞ ನಾಲ್ಕನೇದು ಬಂದು ಮನುಷ್ಯ ಯಜ್ಞ ತಂದೆ ತಾಯಿಂದರಷ್ಟೇ ಅಲ್ಲ ನೆರೆಕೆರೆಯವರು ನಮ್ಮ ಸಹಪಾಠಿಗಳು ನಮ್ಮ ಶಿಕ್ಷಕರು ನಮ್ಮ ಫ್ರೆಂಡ್ಸು ಎಲ್ಲೋ ಯಾತ್ರೆಗೆ ಹೋಗಿರ್ತೀವಿ ಅಲ್ಲಿ ಯಾರೋ ನಮಗೆ ಸಹಾಯ ಮಾಡಿರ್ತಾರೆ ಯಾರೋ ಯಾವುದೋ ಮಾರ್ಗದರ್ಶನ ಮಾಡಿರ್ತಾರೆ ಎಷ್ಟೋ ಜನ ಮನುಷ್ಯರಿಂದ ಚಿಕ್ಕದಾದ ದೊಡ್ಡದಾದ ಎಷ್ಟೋ ಉಪಕಾರಗಳನ್ನು ನಾವು ಪಡೆದಿರ್ತೀವಿ ಎಲ್ಲರ ಹೆಸರು ನೆನಪಿರೋದಿಲ್ಲ ಎಲ್ಲರಿಗೂ ವಾಪಸ್ ಹೋಗಿ ಕೃತಜ್ಞತೆ ಸಲ್ಲಿಸೋದಕ್ಕೂ ಆಗೋದಿಲ್ಲ ಆದರೆ ಅಂತರಂಗದಲ್ಲಿ ಪ್ರತಿದಿನವೂ ಈ ಮನುಷ್ಯ ಯಜ್ಞವನ್ನು ನಾವು ಮಾಡಬೇಕು ಹೇಗೆ ಮಾಡಬೇಕು ನಮ್ಮ ಜೀವನದಲ್ಲಿ ಪಾಲಿಸಬೇಕು ಅತಿಥಿ ಸತ್ಕಾರ ಮಾಡೋದ್ರ ಮೂಲಕ ನೆರೆಕೆರೆಯವ್ರನ್ನ ಚೆನ್ನಾಗಿ ನೋಡ್ಕೊಳೋದ್ರ ಮೂಲಕ ಯಾವುದೋ ಸಂದರ್ಭ ಹಬ್ಬ ಹರಿದಿನ ಅಂತನೋ ನೆಪದಲ್ಲಿ ಅಕ್ಕಪಕ್ಕದವ್ರನ್ನ ಕರೆಯೋದು ಬಂಧು ಮಿತ್ರರನ್ನ ಕರೆಯೋದು ಫಲತಾಂಬೂಲಾದಿಗಳನ್ನು ಕೊಡೋದು ವಸ್ತ್ರ ಕೊಡೋದು ಊಟ ಕೊಡೋದು ಪ್ರೀತಿ ಸ್ನೇಹದಿಂದ ಮಾತನಾಡೋದು ಅವ್ರ ಕಷ್ಟದಲ್ಲೇ ನೆರವಾಗೋದು ಹೀಗೆ ಮನುಷ್ಯ ಯಜ್ಞವನ್ನು ನಿರಂತರ ಮಾಡಬೇಕು ಅಂತ ನಾಲ್ಕನೇ ಯಜ್ಞವನ್ನು ಹೇಳ್ತಾರೆ ನಮ್ಮ ಈ ಪರಂಪರೆಯಲ್ಲಿ ಇನ್ನು ಐದನೇ ಯಜ್ಞ ಯಜ್ಞ ಭೂತ ಅಂದರೆ ಜೀವಿಗಳು ಸಸ್ಯ ಸಂಪತ್ತಿರ್ಬೋದು ಪಶು ಪಕ್ಷಿ ಪ್ರಾಣಿಗಳು ಕೀಟಗಳಿರ್ಬೋದು ಈ ಎಲ್ಲರಿಂದಲೂ ಕೂಡ ನಾವು ಉಪಕೃತಾರೆ ನಾವು ಕುಡಿಯೋ ಕಾಫಿನಲ್ಲಿ ಹಸುವಿನ ಹಾಲಿದೆ ನಾವು ಹಾಕ್ಕೊಳ್ಳುವಂಥ ಉಣ್ಣೆಯ ಸ್ವೆಟರ್ನಲ್ಲಿ ಕುರಿಯ ಒಂದು ಯೋಗದಾನವಿದೆ ಹೀಗೆ ಎಲ್ಲ ನಾವು ಬಳಸ್ತಾ ಇರುವ ತರಕಾರಿ ನಾವು ತಿಂತಾ ಇರುವ ಧಾನ್ಯಗಳು ನಾವು ಬಳಸ್ತಾ ಇರುವ ಪ್ರಾಣಿಗಳ ಎಷ್ಟೋ ಆನಿಮಲ್ ಪ್ರಾಡಕ್ಟ್ಸ್ ಇದೆಲ್ಲ ನಮ್ಮ ಜೀವನದಲ್ಲಿ ತುಂಬಿ ಹೋಗಿವೆ ಎಲ್ಲವನ್ನ ಬಳಸಿ ಸ್ವಾರ್ಥಿಯಂತೆ ನಾನು ನಾನು ಅಂತ ಹೇಳದೆ ತಿಳಿದೋ ತಿಳಿಯದೆಯೋ ನಾನು ಯಾರ್ಯಾರಿಂದ ಉಪಕಾರ ಉಪಕೃತನಾಗಿದ್ದೇನೋ ಅಂತಹ ಎಲ್ಲ ಸಸ್ಯವರ್ಗಕ್ಕೂ ಪ್ರಾಣಿವರ್ಗಕ್ಕೂ ಪಶುವರ್ಗಕ್ಕೂ ಕೀಟವರ್ಗಕ್ಕೂ ನನ್ನ ನಮಸ್ಕಾರ ಅಂತ ಹೇಳಿ ನಾವು ಭಾವಿಸಿ ಕೃತಜ್ಞತೆ ಸಲ್ಲಿಸೋದು ಭೂತಯಜ್ಞ ಬಾಯಲ್ಲಿ ಮಾತ್ರ ಹೇಳಿದೆ ಸಾಲದು ಏನು ಮಾಡ್ಬೋದು ಕಣ್ಣು ಮುಂದೆ ಇರುವಂಥ ಪಶು ಪಕ್ಷಿ ಪ್ರಾಣಿಗಳನ್ನು ವನಸ್ಪತಿಗಳನ್ನು ಉಳಿಸುವ ಬೆಳೆಸುವ ಪೋಷಿಸುವ ಕೆಲಸವನ್ನು ಮಾಡಬೇಕು ಮರ ಗಿಡಗಳನ್ನು ನೆಡೋದು ಪರಿಸರದ ಸಂರಕ್ಷಣೆ ಮಾಡೋದು ಜಲ ನೆಲಗಳ ಸಂರಕ್ಷಣೆ ಮಾಡೋದು ನೋಡಿ ಈ ಐದು ಯಜ್ಞಗಳು ಎಷ್ಟು ಅರ್ಥಪೂರ್ಣವಾಗಿವೆ ದೇವತಾ ಯಜ್ಞ ಋಷಿ ಯಜ್ಞ ಪಿತೃಯಜ್ಞ ಭೂತ ಭೂತಯಜ್ಞ ಈ ಐದು ಸಮಾನ ಸಂಸ್ಕಾರಗಳು ಎಲ್ಲ ಜಾತಿ ವರ್ಣ ಕುಲ ಲಿಂಗ ಪ್ರದೇಶಗಳ ಭೇದವಿಲ್ಲದೆ ವಯಸ್ಸಿನ ಭೇದವಿಲ್ಲದೆ ಇಡೀ ಭಾರತ ವರ್ಷದಲ್ಲಿ ವೈದಿಕ ಆಗಮ ಜಾನಪದ ವನ್ಯ ಸಂಸ್ಕೃತಿಗಳಿಂದ ಹಿಡಿದು ಬೌದ್ಧ ಜೈನ ಸಿಖ್ಖರಿಂದ ಹಿಡಿದು ಈ ದೇಶದಲ್ಲಿ ಬೆಳೆದಂತಹ ಯಾವುದೇ ಮತ ಪಂಥಗಳಿರ್ಬೋದು ಎಲ್ಲರೂ ಕೂಡ ಈ ಐದು ಯಜ್ಞಗಳನ್ನು ಮಾಡ್ತಾ ಇದ್ದೀವಿ ಆದರೆ ಮೆಕಾಲೆ ಎಜುಕೇಷನ್ ಬಂದು ವಿಷ ಹಿಂಡಿ ನೀವೆಲ್ಲ ಮೂರ್ಖರು ನಿಮ್ಗೇನೋ ಗೊತ್ತಿಲ್ಲ ನಾವೇನೋ ಹೇಳ್ತೀವಿ ಕೇಳಿ ನನ್ನ ಗುರು ನನ್ನ ಬುಕ್ಕನ್ನ ಫಾಲೋ ಮಾಡಿಲ್ದರೆ ಹೆಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಮ್ಮ ತಲೆ ಕೆಡಿಸೋದು ಈ ಆಕ್ರಮಣಕಾರರಿಂದ ಆಚೆಯಿಂದ ಬಂದಂತಹ ದುರಭಿಪ್ರಾಯಗಳೇನಿದೆ ಈ ಕಪ್ಪು ಮೋಡಗಳು ಬಂದು ಉಜ್ವಲ ಉಜ್ವಲವಾದಂತಹ ನಮ್ಮ ಜ್ಞಾನ ಸೂರ್ಯ ಪಾರಂಪರಿಕ ಜ್ಞಾನ ಸೂರ್ಯದ ಮುಚ್ಚಿ ಹಾಕಿದೆ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಹಿಂದೂ ಧರ್ಮದಲ್ಲಿ ಹಲವಾರು ಮತಪಂಥಗಳು ಹಲವಾರು ಆಚರಣೆಗಳು ಇಷ್ಟು ವೈವಿಧ್ಯಗಳಿವೆಯಲ್ಲ ಇದೆಲ್ಲ ಕಾಂಟ್ರಡಿಕ್ಷನ್ಸ್ ಅಲ್ಲ ಇದೆಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಅವರವರ ರೀತಿಯಲ್ಲಿ ಅವರವರು ಅರಳೋದಕ್ಕೆ ಬೆಳೆಯೋದಕ್ಕೆ ಅನುಸಂಧಾನ ಮಾಡೋದಕ್ಕೆ ಸಂಶೋಧನೆ ಮಾಡೋದಕ್ಕೆ ಅವರವರ ರೀತಿಯಲ್ಲಿ ಅವರು ಬೆಳೆಯೋದಕ್ಕೆ ಈ ಅದ್ಭುತವಾದಂಥ ಒಂದು ಅರಣ್ಯದೋಪಾದಿಯ ವೈಶಾಲ್ಯವನ್ನು ವೈವಿಧ್ಯವನ್ನು ಹೊಂದಿದಂತಹ ನಮ್ಮ ಸನಾತನ ಧರ್ಮ ಅನುಕೂಲ ಮಾಡಿಕೊಡುತ್ತೆ ಅದರ ಮಧ್ಯದಲ್ಲಿ ನಮಗೆಲ್ಲ ಸಮಾನವಾದಂಥ ಅಂಥ ಭೂಮಿಕೆ ಯಾವುದು ಅಂದರೆ ಈ ಪಂಚಯಜ್ಞಗಳು ಅಂತನೋ ಸಮಾನ ಸಂಸ್ಕಾರಗಳು ಹಾಗಾಗಿ ನಾವೆಲ್ಲ ಬೇರೆ ಬೇರೆ ಎಲ್ಲ ಜಗಳ ಆಡ್ತಿರ್ತೀವಿ ನಮ್ಗೆ ಸಂಬಂಧವೇ ಇಲ್ಲ ಅಂತ ಈ ಒಂದು ಕೆಟ್ಟ ನ್ಯಾರಿಟಿವ್ ಏನಿದೆ ಇದನ್ನು ನಂಬಬೇಡಿ ನಮ್ಮೆಲ್ಲರಲ್ಲೂ ಸಮಾನವಾದದ್ದು ಈ ಐದು ಇದನ್ನು ಅರಿತು ಪಾಲಿಸೋಣ ಇಷ್ಟು ವಿಶ್ವಾಸದಿಂದ ಪ್ರೇಮದಿಂದ ಜಗತ್ತಲ್ಲಿ ಬದುಕುವಂಥ ನೀತಿಯನ್ನು ಕಲಿಸುತ್ತೆ ಸನಾತನ ಧರ್ಮ ಯಾಕೆ ಅಂದರೆ ಜಗತ್ತನ್ನೆಲ್ಲ ಲೂಟಿ ಹೊಡಿ ಭಗವಂತ ಮನುಷ್ಯನ ಸೃಷ್ಟಿ ಮಾಡಿಬಿಟ್ಟ ಮನುಷ್ಯನ ಭೋಗಕ್ಕಾಗಿ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ ಅಂತ ಆಚೆಯ ಅವರು ಹೇಳಿದ್ರೆ ನಮ್ಮವರು ಇಲ್ಲ ಪ್ರಕೃತಿ ಲಕ್ಷ್ಮಿ ಹಿಂಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸು ಬಳಸಿದ ಮೇಲೆ ಕೃತಜ್ಞತೆ ಹೇಳು ಹಾಳು ಮಾಡಬೇಡ ಎಲ್ಲರೊಂದಿಗೂ ಈ ಐದು ಋಣಗಳಿಂದ ನೀನು ಬದುಕ್ತಾ ಇದೆಯಾ ಈ ಐದೂ ಉಪಕಾರ ಶಕ್ತಿಗಳು ಯಾವುದಿವೆ ನಮ್ಮ ಜೀವನದಲ್ಲಿ ಅದಕ್ಕೆ ಸದಾ ಯಜ್ಞ ಭಾವದಿಂದ ಸೇವೆ ಸಲ್ಲಿಸು ಅಂತ ಹೇಳುತ್ತೆ ಈ ಸಮಾನ ಸಂಸ್ಕಾರಗಳನ್ನು ಅರಿತರೆ ನಮ್ಮಲ್ಲಿ ಒಂದು ಭಾವೈಕ್ಯ ಬರುತ್ತೆ ಒಂದು ಶಕ್ತಿ ಬರುತ್ತೆ ವಿಶ್ವಾಸ ಬರುತ್ತೆ ನಮ್ಮ ಸಮಾಜ ಒಡೆಯದೆ ಗಟ್ಟಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಈ ಭಾವೈಕ್ಯಕ್ಕೆ ಕಾರಕವಾದಂಥ ಸಮಾನ ಸಂಸ್ಕಾರಗಳಾದಂತಹ ಈ ಪಂಚಯಜ್ಞಗಳನ್ನು ಪ್ರತಿನಿಧ್ಯ ಪಾಲಿಸೋಣ ಯಜ್ಞ ಅಂದರೆ ಬರೀ ಹೋಮ ಹವನ ಅಲ್ಲ ಈ ಪದಗಳನ್ನೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಜ್ಞ ಅಂತಂದರೆ ನಿಸ್ವಾರ್ಥವಾಗಿ ದೇವತಾ ಪ್ರೀತ್ಯರ್ಥವಾಗಿ ಅತ್ಯಂತ ಸುಷ್ಟುವಾಗಿ ಧರ್ಮದಿಂದ ಮಾಡುವ ಯಾವುದೇ ಕರ್ಮ ಯಜ್ಞವಾಗುತ್ತೆ ಮನೆಯನ್ನು ಸರಿಯಾಗಿ ಪಾಲಿಸೋದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಡುಗೆ ಮಾಡೋದು ದೇಶ ಸೇವೆ ಮಾಡೋದು ನಮ್ಮ ವೃತ್ತಿಯನ್ನು ಕಾಯಕವನ್ನು ಸರಿಯಾಗಿ ಮಾಡೋದು ಇದೆಲ್ಲವೂ ಯಜ್ಞವೇ ಹಾಗಾಗಿ ಯಜ್ಞ ಭಾವದಿಂದ ಬದುಕೋದನ್ನು ನಮ್ಮ ಪರಂಪರೆ ನಮಗೆ ಕಲಿಸುತ್ತೆ ಈ ಯಜ್ಞ ಭಾವವೇ ಪಂಚಯಜ್ಞಗಳೆಂಬ ಸಮಾನ ಸಂಸ್ಕಾರಗಳೇ ನಮ್ಮನ್ನು ಒಗ್ಗೂಡಿಸುವಂಥ ಸೂತ್ರವಾಗಿದೆ ಈ ಸೂತ್ರವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಒಂದಾಗ್ತೀವಿ ಹರಿಹಂಚಿ ಹೋದಂಥ ಮುತ್ತು ಮಣಿಗಳ ಹಾಗೆ ನಾವಿದ್ದೀವಿ ಆ ಎಲ್ಲರನ್ನು ಏಕೀಕರಿಸುವಂಥ ಸೂತ್ರವಾಗಿದೆ ಈ ಸಮಾನ ಸಂಸ್ಕಾರಗಳಾದ ಪಂಚಯಜ್ಞೆಗಳು ಅರಿತು ಪಾಲಿಸೋಣ ಅತ್ಯಂತ ಸುಷ್ಟವಾದ ದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡಿ ಈ ಭಾರತೀಯ ಪರಂಪರೆಯನ್ನು ಸಂರಕ್ಷಿಸೋಣ ಬೆಳೆಸೋಣ ಬೆಳಗಿಸೋಣ ನಮಸ್ಕಾರ